नमस्कार वीक्षकरे 11 व्हीलर्स टीवी गे स्वागत नहीं नम चानल सब्सक्राइब आगिल्ल अंद्रे ई कूडले सब्सक्राइब आगि हागू बेल बटन प्रेस माडि वीक्षकरे ई लाइन गळन्न हेळोदक्के नानु तुंबा दिवसदिंद कायता इद्दे बट आदरे केलवंदिष्टु पर्सनल रीजन गळिंद नानु वीडियो माडोदक्के आगिरलिल्ल इन मुंदे डैली ओंदोंदु वीडियो साध्य आदरे एरडेरडु वीडियो अपलोड माडबेकु अंत अंदुकोंडिदीनि नानिवाग स्ट्रेटगे विषयक्के बरोदाद्रे नानु इवत्तिन संचिकेयल्लि ज्योतिष्य हागू फलज्योतिष्यक्कु इरुवंत व्यत्यास हागू नम्म ऋषिमुनिगळ बग्गे नावु याके हेम्मे पडबेकु अन्नुवंत विशेष संगति इदे अदन्न नानु इवत्तु शेर माडोदक्के इष्टपडुत्तीनि मोदलिगे ज्योतिष्य अंद्रे एनु अंद्रे ग्रहगळ ओंदु चलने वलने अथवा ओंदु गात्र गुण इवन्न अध्ययन ಮಾಡ್ತೀವಲ್ಲ ಇದನ್ನ ನಾವು ಜ್ಯೋತಿಷ ಅಂತೀವಿ ಅಂದ್ರೆ ಇಲ್ಲಿಂದ ಭೂಮಿಯಿಂದ ಸೂರ್ಯನಿಗೆ ಎಷ್ಟು ಅಂತರ ಸೂರ್ಯನಿಂದ ಭೂಮಿಗೆ ಎಷ್ಟು ಅಂತರ ಚಂದ್ರನಿಗೆ ಎಷ್ಟು ಅಂತರ ಇದೆ ಅದಾದ ಮೇಲೆ ಆ ಗ್ರಹಗಳ ಲಕ್ಷಣಗಳೇನು ಗ್ರಹಗಳು ಗ್ಯಾಸ್ ಇಂದ ಇದೆಯೋ ಅಥವಾ ಒಂದು ವಾತಾವರಣದಲ್ಲಿ ಇದೆಯೋ ಸೋ ಈ ತರ ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡ್ತೀವಲ್ಲ ಇದು ಜ್ಯೋತಿಷ ಅದೇ ತರ ಫಲ ಜ್ಯೋತಿಷ ಅಂದ್ರೆ ಏನು ಇವಾಗ ನಾನು ಮೊದಲಿಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಚಂದ್ರ ಇವಾಗ ಇಲ್ಲಿರದೆ ಇವಾಗ ಒಂದು ಪೊಸಿಷನ್ ಅಲ್ಲಿ ಇದೆ ಅದೇ ಚಂದ್ರ ಇನ್ನೊಂದು ಎರಡು ದಿವಸ ಬಿಟ್ಟು ಇನ್ನೊಂದು ಯಾವುದೋ ಒಂದು ಪೊಸಿಷನಿಗೆ ಬರುತ್ತೆ ಇದನ್ನು ಅಧ್ಯಯನ ಮಾಡ್ತೀವಲ್ಲ ಇದು ಜ್ಯೋತಿಷ್ಯ ಅದೇ ಫಲ ಜ್ಯೋತಿಷ್ಯ ಅಂದರೆ ಇವಾಗ ಚಂದ್ರ ಇಲ್ಲಿದೆ ಇಲ್ಲಿದ್ದರೆ ಏನು ಫಲ ಕೊಡುತ್ತೆ ಅದೇ ಚಂದ್ರ ಇನ್ನೊಂದು ಎರಡು ದಿವಸ ಬಿಟ್ಟು ಇನ್ನೆಲ್ಲೋ ಇರುತ್ತೆ ಅಲ್ಲಿದ್ದರೆ ಏನು ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ ಇದು ಫಲ ಜ್ಯೋತಿಷ್ಯ ಇದು ಜ್ಯೋತಿಷ್ಯ ಹಾಗೂ ಫಲ ಜ್ಯೋತಿಷ್ಯ ಈ ಎರಡಕ್ಕೂ ಇರುವಂತಹ ಮೇಜರ್ ವ್ಯತ್ಯಾಸ ಇಷ್ಟೇ ಆದರೆ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಒಂದನ್ನ ಬಿಟ್ಟು ಇನ್ನೊಂದನ್ನ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಜ್ಯೋತಿಷಿ ಆಗಬೇಕು ಅಂತ ಅಂದರೆ ಮೊದಲಿಗೆ ನೀವು ಜ್ಯೋತಿಷ್ಯನ ನೀಟಾಗಿ ಕಲಿಬೇಕು ಅದನ್ನು ಕಲಿತಾದ್ಮೇಲೆ ಫಲ ಜ್ಯೋತಿಷ್ಯ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದನ್ನು ಸ್ಟಡಿ ಮಾಡ್ತಾ 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 ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈವೆಂಟನ್ನೆಲ್ಲ ನೀವು ಆಮೇಲೆ ಪ್ರಿಡಿಕ್ಟ್ ಮಾಡೋದು ದೊಡ್ಡ ಕೆಲಸ ಆಗೋದೇ ಇಲ್ಲ ಅಷ್ಟು ಸುಲಭವಾಗಿ ನಾನು ಜ್ಯೋತಿಷ್ಯನ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅದಾದಮೇಲೆ ನೆಕ್ಸ್ಟು ನಾವು ನಮ್ಮ ಋಷಿಮುನಿಗಳ ಬಗ್ಗೆ ಯಾಕೆ ನಾವು ಹೆಮ್ಮೆ ಪಡಬೇಕು ಅಂತ ಆದರೆ ಯಾವ ರೀತಿಯಾಗಿ ಅಂದರೆ ಅವರು ಸಾವಿರಾರು ವರ್ಷಗಳಿಂದ ಬದುಕಿದ್ದು ಅವರು ಒಂದು ಬರೆದಿಟ್ಟಂಥ ಒಂದು ಮಂತ್ರದ ಮುಖೇನ ಬರೆದಿಟ್ಟಂಥ ಒಂದು ಫಾರ್ಮುಲಾಗಳಿದ್ದಾವಲ್ಲ ಅದನ್ನು ನಾವು ಎನ್ಕೋಡ್ ಮಾಡಿ ಡಿಕೋಡ್ ಮಾಡಿ ಇವತ್ತಿನ ಒಂದು ಸಾಫ್ಟ್ವೇರ್ಗಳಿಗೆ ನಾವು ಅಪ್ಲೋಡ್ ಮಾಡಿದರೆ ಅದೇ ರಿಸಲ್ಟ್ಸ್ ಬರುತ್ತೆ ಅದೇ ಅಕ್ಯುರೇಸಿನೂ ಬರುತ್ತೆ ಅಂದರೆ ನಮ್ಮ ಇವತ್ತಿನ ಕಂಪ್ಯೂಟರ್ಗಳಿಗೆ ಅರ್ಥ ಆಗೋ ಥರ ಅವರು ಆವಾಗಿನ ಕಾಲದಲ್ಲೇ ಅವರು ಯೋಚನೆ ಮಾಡಿ ಬರೆದಿದ್ದಾರೆ ಅಂದರೆ ಆವಾಗಿನ ಋಷಿಮುನಿಗಳ ತಲೆ ಇನ್ನೆಷ್ಟಿರಬೇಕು ಅವ್ರನ್ನ ಪೋಷಣೆ ಮಾಡ್ತಿದ್ದಂಥ ರಾಜ ಮಹಾರಾಜರದು ಒಂದು ಕೆಪಾಸಿಟಿ ಇನ್ನೆಷ್ಟಿರಬೇಕು ಅವರು ರಾಜ ಮಹಾರಾಜರು ಋಷಿಮುನಿಗಳಿಗೆ ಕೊಡ್ತಿದ್ದಂಥ ಒಂದು ಪ್ರೋತ್ಸಾಹ ಇನ್ಯಾವ ರೀತಿ ಇರ್ಬೋದು ಈಗ ನಾವೆಲ್ಲ ಸುಮ್ಮನೆ ರೇಗ್ಸೋದು ಕೇಳ್ತಾರೆ ಎಲ್ಲ ಮೂಗು ಮುಚ್ಕೊಂಡು ಕಾಡಿನಲ್ಲೇ ಗುಹೆಯಲ್ಲಿ ತಪಸ್ ಮಾಡ್ತಿದ್ರು ಅವರೆಲ್ಲ ಏನು ಬುದ್ಧಿವಂತರು ಅಂತ ಕೇಳ್ತಾರೆ ನೋಡಿ ಇದೇ ಬುದ್ಧಿವಂತಿಕೆ ಇವತ್ತಿನ ಕಾಲದ ಕಂಪ್ಯೂಟರಿಗೆ ಅರ್ಥ ಆಗೋ ಥರ ಫಾರ್ಮುಲಾಗಳನ್ನು ಆವಾಗಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಕಾಲದಲ್ಲೇ ಅವರು ಒಂದು ವೇದ ಮಂತ್ರಗಳ ಮೂಲಕ ಅದನ್ನೆಲ್ಲ ಹೇಳ್ತಾ ಇದ್ರು ಸೊ ಇದು ಜ್ಯೋತಿಷ್ಯ ಅನ್ನೋದು ಕೂಡ ಮೋರ್ ಸೈಂಟಿಫಿಕ್ಕೇ ಇದನ್ನು ನಾವು ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡಿದರೆ ಖಂಡಿತ ಇದು ಕಷ್ಟ ಅಲ್ವೇ ಅಲ್ಲ ಮತ್ತು ನಾವು ಏನಾದರೂ ಆಯಿತು ಭಾರತೀಯರು ಇನ್ನೂ ನಮ್ಮ ಹಿಂದೂ ಧರ್ಮ ಏನಕ್ಕೆ ಇಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾವು ಪ್ರತಿಯೊಂದು ವಿಷಯನೂ ತರ್ಕ ಮಾಡ್ತೀವಿ ಅಂದರೆ ಇದು ಸರಿನೋ ತಪ್ಪೋ ಟೆಸ್ಟ್ ಮಾಡಿ ನೋಡ್ತೀವಿ ಸೊ ಆ ಕಾರಣದಿಂದನೇ ನಮ್ಮ ಹಿಂದೂ ಧರ್ಮ ಇನ್ನೂ ಕೂಡ ಸ್ಟ್ರಾಂಗ್ ಇದೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಕೂಡ ಕೆಲವೊಂದಿಷ್ಟು ಧರ್ಮಗಳ ಹಾವಳಿಯಿಂದ ನಾಶ ಆಗೋ ಪರಿಸ್ಥಿತಿ ಬಂದರೂ ಕೂಡ ಹಿಂದೂ ಧರ್ಮ ಇನ್ನೂ ನಾಶ ಆಗಿಲ್ಲ ಕೋಟ್ಯಾಂತರ ವರ್ಷಗಳಿಂದ ಒಂದು ಸಸ್ಟೈನ್ ಆಗಿ ಬರ್ತಾ ಇದೆ ಏನಕ್ಕೆ ಬರ್ತಾ ಇದೆ ಇದೇ ರೀಸನ್ನು ನಾವು ಭಾರತೀಯರು ಎಲ್ಲದನ್ನು ತರ್ಕ ಮಾಡಿ ನೋಡ್ತೀವಿ ಅಂದರೆ ಪ್ರತಿ ಒಂದನ್ನು ಟೆಸ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡೇ ಮಾಡ್ತೀವಿ ಅದೇ ಥರ ಜ್ಯೋತಿಷ್ಯನೂ ಕೂಡ ನಾವು ಟೆಸ್ಟು ಟ್ರಯಲ್ಲು ಮಾಡಲೇಬೇಕು ಯಾವುದನ್ನು ಕೂಡ ಒಂದೇ ಸತಿ ಒಪ್ಕೋಬಾರ್ದು ಆ ಥರ ತುಂಬ ಜನ ತರ್ಕ ಮಾಡಿ ಕೂಡ ಉಳಿಸ್ಕೊಂಡಿರೋ ವಿದ್ಯೆ ಅಂದರೆ ಜ್ಯೋತಿಷ್ಯ ಹಾಗಾಗಿ ಇದು ಮೋರ್ ಸೈಂಟಿಫಿಕ್ ಅಂತಲೇ ಹೇಳ್ತೀನಿ ಬಟ್ ಎಲ್ಲಿ ತನಕ ಜನ ಕ್ವಶನ್ ಮಾಡಲ್ವೋ ಎಲ್ಲಿ ತನಕ ಜನ ಅದನ್ನು ಹೇಳಿದ್ದನ್ನು ಹಂಗಂಗೆ ಒಪ್ಕೊಂಡ್ಬಿಡ್ತಾರೋ ಅಲ್ಲಿ ತನಕ ಇದು ಮೂಢನಂಬಿಕೆನೇ ಆಗಿರುತ್ತೆ ಯಾವಾಗ ಜನ ಅದನ್ನು ಪರೀಕ್ಷೆ ಮಾಡಿ ಇಲ್ಲ ಇದು ಕರೆಕ್ಟ್ ಇದೆ ಅಂತ ಒಪ್ಕೊಂತಾರೋ ಅವಾಗ ಅದು ಸೈನ್ಸ್ ಅಂತ ಅನ್ನಿಸ್ಕೊಳುತ್ತೆ ಸೊ ಇದಿಷ್ಟು ಇವತ್ತಿನ ವಿಶೇಷ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮಸ್ಕಾರ ಧನ್ಯವಾದ